ಅದಕ್ಕೆ ಕಾರಣವೊಂದೇ ನಾನು ಪರಮ ವೈಷ್ಣವರು ಭಗವಂತನಾದಂತಹ ಶ್ರೀಕೃಷ್ಣನ ಪರಮ ಭಕ್ತರು ನಮ್ಮ ಜೀವನದ ಪರಮಾಕ್ಷವು ಜನಮಾಕ್ಷವು ಒಂದೇ ಸಾಯುವುದರ ಮೊದಲು ಒಮ್ಮೆಯಾದರೂ ಶ್ರೀಕೃಷ್ಣನ ಪಾದವನ್ನು ನಮ್ಮ ಈ ಚಂಪಕಾವತಿಯ ಮಣ್ಣಿನಲ್ಲಿ ಕಾಣದೆ ಹಾಗೆ ಕೃಷ್ಣನನ್ನು ಕಾಣಬೇಕು ಅಂತಾದ್ರೆ ದ್ವಾರಾವತಿಗೆ ಹೋಗುವುದು ನಮಗೆ ದೊಡ್ಡ ವಿಷಯವೇನು ಅಲ್ಲ ಆದ್ರೆ ನಮ್ಮ ಉದ್ದೇಶ ಅದಲ್ಲ ಆ ಶ್ರೀಕೃಷ್ಣ ಸ್ವಾಮಿಯ ರಥವೇ ನಮ್ಮ ಈ ಚಂಪಕಾವತಿಯ ರಥಬೀದಿಯಲ್ಲಿ ಬಂದಾಗ ಅವನ ಪಾದ ನಮ್ಮ ಈ ಮಣ್ಣನ್ನು ಊರಿದಾಗ ಅವನ ಬಳಿಗೆ ಹೋಗಿ ಅವನಿಗೆ ಹಣ್ಣುಕಾಯಿ ಒಪ್ಪಿಸಿ ನಮ್ಮ ಜೀವನವನ್ನು ಕೃತಾರ್ಥನನ್ನಾಗಿಸಬೇಕನ್ನುವಂತಹ ಉದ್ದೇಶದಿಂದ ಇಲ್ಲಿಯವರೆಗೆ ಜಾತಕ ಪಕ್ಷಿಯ ಹಾಗೆ ಕಾಯ್ತಾ ಇದ್ದೆವು ಆದ್ರೆ ಏನು ಮಾಡುವ ಕೃಷ್ಣ ದರ್ಶನದ ಸೌಭಾಗ್ಯ ನಮ್ಮ ಬಾಲಿಗೆ ಒದಗಲಿಲ್ಲ ಬಹುಶಃ ನಮ್ಮ ಭಕ್ತಿಯ ಆ ಒಂದು ಪಕ್ವದ ಈಗ ಶ್ರೀಕೃಷ್ಣ ಸ್ವಾಮಿಗೆ ಗೊತ್ತಾಯಿತೋ ಏನೋ ಅವರನ್ನು ಕಾಣುವಂತಹ ಸ್ವಯೋಗವನ್ನು ಅವನೇ ಒದಗಿಸಿದನಲ್ಲ ಕೃಷ್ಣ ಕೃಪಾಭೂಷಿತರಾದಂತಹ ಪಾಂಡವರು ಅಶ್ವಮೇಧವನ್ನು ಕೈಗೊಂಡಿದ್ದಾರಂತೆ ಅಶ್ವಮೇಧದ ಕುದುರೆ ನಮ್ಮ ಈ ಚಂಪಕಾವತಿಗೆ ಬಂದಿದೆ ಅದರ ಹಣೆಯಲ್ಲಿ ಒಂದು ಲಿಖಿತ ಕರಂಡಕವನ್ನು ತರಿಸಿ ವಾಚಿಸಿದಂತಹ ನಮ್ಮಯ್ಯ ಕುದುರೆಯನ್ನು ಕಟ್ಟುವುದಕ್ಕೆ ಹೇಳಿದ್ದು ಮಾತ್ರ ಅಲ್ಲ ಒಂದು ಮಾತನ್ನೇ ಸಭೆಯ ಘೋಷಣೆಯನ್ನು ಮಾಡಿದರು ಮಂತ್ರಿಗಳಿಂದ ಕೇಳಿ ಶ್ರೀಕಾಂತವನ್ನು ಕಾಣುವಂತಹ ಯೋಗ ಆ ದೇವರೇ ನಮಗೆ ಒದಗಿಸಿದ್ದಾರೆ ದೇವರನ್ನು ಕಾಣುವುದಕ್ಕೆ ಎರಡು ವಿಧ ಕಾಠಿಣ್ಯ ಮತ್ತು ಕಾರುಣ್ಯ ಕಾರುಣ್ಯ ಮಾರ್ಗದಿಂದ ಕಾಣುವುದಕ್ಕೆ ಆಗಲ್ಲ ಹೋದರು ಕ್ಷತ್ರಿಯರಿಗೆ ಉಚಿತವಾದ ಕಾಠಿಣ್ಯ ಮಾರ್ಗ ಅದೆಂದರೆ ನಾವು ಕಂಡುಕೊಳ್ಳೋಣ ಕುದುರೆಯನ್ನು ಕಟ್ಟಿ ಬೆಂಗಾವರಿಗೆ ಬಂದಂತಹ ಭಾರತವನ್ನು ಯುದ್ಧದಲ್ಲಿ ಸ್ವಾರಿಸಿ ಆ ಸಮಯದಲ್ಲಿ ಭಾರತದ ಸೋಲನ್ನು ಸಹಿಸುವುದಕ್ಕೆ ಸಾಧ್ಯವಿಲ್ಲದಂತಹ ಶ್ರೀಕೃಷ್ಣ ಸ್ವಾಮಿ ಖಂಡಿತ ಇಲ್ಲಿಗೆ ಬಂದೇ ಬರ್ತಾನೆ ಅವ ಬಂದ ಮೇಲೆ ಅವರನ್ನು ಯುದ್ಧವನ್ನು ಮಾಡುವುದಲ್ಲ ಕಂಬಗಾಣಿಕೆಯನ್ನು ಕುದುರೆಯನ್ನು ಹೆಚ್ಚೆಯನ್ನು ನಮ್ಮನ್ನೇ ನಾವು ಸಮರ್ಪಿಸಿಕೊಳ್ಳುವುದರ ಮೂಲಕವಾಗಿ ಜನನ ಮರಣಗಳ ವಿಷವಸ್ತ್ರದಿಂದ ಪಾರಾಗಿ ಪರಂ ಧಾಮವನ್ನು ಸೇರುವುದಕ್ಕೆ ಕೃಷ್ಣ ಧಾಮವನ್ನು ಸೇರುವುದಕ್ಕೆ ನಮಗೆ ಅನುಕೂಲವಾದಂತಹ ಸ್ಥಿತಿ ಒದಗಿದೆ ಹಾಗಾಗಿ ನಾಳೆ ನಡೆಯುವಂತಹ ಯುದ್ಧದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಲೇ ಯಾರು ಯುದ್ಧಕ್ಕೆ ಹಿಂದೆ ಬಳಿತಾರೋ ಅವರನ್ನು ಕುಲಿಯುವಂತಹ ಎಣ್ಣೆಯ ಕಂಬಾಲಿಗೆ ಹಾಕಲಾಗ ನಮ್ಮ ಮಗನಾದಂತಹ ಸುಧರ್ಮನೇ ಚಂಪಕಾವತಿಯ ಸೇನೆಯ ಸರ್ವಸೇನಾ ಎಂಬ ಹಾಗೆ ಘೋಷಣಾ ವಾಕ್ಯವನ್ನೇ ಹೇಳಿದರಲ್ಲ ಅವರ ಮಾತನ್ನು ಕೇಳಿದಾಗ ಸಂತೋಷಪಟ್ಟವ ನಾನು ನಾವು ಹುಟ್ಟುವಾಗಲೇ ಮರಣದ ಕಂಠನ್ನು ಕಟ್ಟಿಕೊಂಡೇ ಸುಮ್ಮನಿಗೆ ತಲೆಗಿಟ್ಟು ಮರಕೋರು ನಾವು ಅಂತಹ ನಮಗೆ ಇಂತಹ ಒಂದು ಸುಯೋಗ ಅದರಲ್ಲಿ ಮೂರು ಲೋಕದ ಗಂಡರ ರಾಜ್ಯಗಳಲ್ಲಿ ಹೋರಾಟ ಮಾಡುವಂತಹ ಯೋಗ ಆ ಮೂಲಕವಾಗಿ ನಮ್ಮ ಚಂಪಕಾವತಿಯ ಜನರಿಗೆ ಕೃಷ್ಣ ದರ್ಶನವನ್ನು ಮಾಡುವಂತಹ ಸುಯೋಗವನ್ನು ನಾವು ತೆಗೆದುಕೊಂಡಿದ್ದೇವೆ ಯುದ್ಧಕ್ಕೆ ಸಿದ್ಧನಾದವನ ಆದ್ರೆ ಯುದ್ಧ ಮಾಡುವುದು ಪಾರ್ಥನಲ್ಲಿ ಧನುಂದರಲ್ಲಿ ಕೇವಲ ದೈಹಿಕವಾದ ಶಕ್ತಿ ಸಾಲದು ದೈಹಿಕವಾದ ಶಕ್ತಿಯೂ ಬೇಕು ಹಿರಿಯರ ಆಶೀರ್ವಾದ ಬೇಕು ಅಮ್ಮನ ಬಳಿಗೆ ಹೋದೆ ವಿಷಯವನ್ನು ಹೇಳಿದೆ ವಿಷಯವನ್ನು ಕೇಳುವಂತಹ ನಮ್ಮಣ್ಣ ಅಮ್ಮನ ಕಣ್ಣಿನಲ್ಲಿ ಕಣ್ಣೀರು ಬರಲಿಲ್ಲ ಅದರ ಉದ್ದೇಶ ಏನು ನನ್ನ ಮಗನಲ್ಲಿ ಒಂತಹ ದಾರಿ ಸರಿಯುವಂತಹ ಆಲೋಚನೆ ಮಾಡಿದ್ದಾರೆ ಮಾತ್ರ ಒಂದು ಮಾತು ಹೇಳಿದರು ಮಗನೇ ನಾಲ್ಕು ಕಾಲಿನ ಹರಿಯನ್ನು ಕಟ್ಟುವುದು ದೊಡ್ಡ ವಿಷಯ ಅಲ್ಲ ನಾಲ್ಕು ಕೈಯ ಹರಿಯನ್ನು ಕಾಣಬೇಕನ್ನುವಂತ ಆಶೆ ಮಗನಾದಂತಹ ನೀನದನ್ನು ಪೂರೈಸಿತು ಭಗವಾನಿ ತಮ್ಮ ಆಶೀರ್ವಾದವನ್ನು ಮಾಡಿದರು ಆ ಸಮಯದಲ್ಲಿ ಗಂಟಿಯಾದ ಕುಮಾರ ಓಡಾಡಿಕೊಂಡು ಬಂದಳಲ್ಲ ಏನಪ್ಪ ಅಂತ ಕೇಳಿದ್ರೆ ಅವರು ಕೂಡ ಹೇಳಿದ್ದೆ ಯುದ್ಧಕ್ಕೆ ಹೋಗುವುದು ಪಾರ್ಥನಲ್ಲಿ ಅವರ ಮುಂದೆ ನೀನು ವೀರಾವೇಶದಿಂದ ಓಡಾಡು ಯಾವ ಕಾಲಕ್ಕೂ ಪಾರ್ಥನಿಗೆ ಬೆಸು ತೋರಿಸಬೇಡ ಒಂದೊಮ್ಮೆ ಇದ್ರಿಗೆ ಸೋಲಾದ್ರೆ ಮುಂದೆ ನನಗೆ ಗಂಟರ ಮನೆಯಲ್ಲಿ ಅಪತಿ ಇಟ್ಟು ಬರ್ತದೆ ಅವಳಿಗೂ ಕೂಡ ಸಾಂತ್ವನದ ಏನು ಹೇಳಿದೆ ಜನನಿ ಸೋದರಿಯರ ಬೀಳ್ಕೊಂಡೆ ಇನ್ನು ಯಾರಲ್ಲಿ ಹೇಳಬೇಕು ಅಂತ ನಾನು ಆಲೋಚನೆ ಮಾಡುವಾಗ ಒಬ್ಬಳಲ್ಲಿ ಪ್ರಾಮುಖ್ಯವಾಗಿ ಹೇಳಲೇಬೇಕು ಧರ್ಮೇ ಜಾತೆ ಕಾಮೇ ಜನ ನಿಜರಾಗಿ ಎಂಬ ಹಾಗೆ ಅಗ್ನಿ ಸಾಕ್ಷಿಯಾಗಿ ಕರಗ್ರಹಣ ಮಾಡಿದಂತಹ ನನ್ನ ಮುಂದುವಳಿಯಾದಂತಹ ಪ್ರಭಾವತಿ ಅವಳಲ್ಲಿ ಒಂದು ಹೇಳ ಮಾತನ್ನು ಹೇಳದೆ ಹೋದರೆ ನನ್ನಲ್ಲಿ ಪ್ರಾಣವನ್ನು ಇದ್ದಂತಹ ಅವಳಿಗೆ ಬೇಸರವಾಗುತ್ತದೆ ನೋವಾಗುತ್ತದೆ ಮತ್ತೂ ಒಂದಿದೆ ನಾನು ಹೋಗುವುದು ರಣರಂಗಕ್ಕೆ ರಣರಂಗಕ್ಕೆ ಹೋಗುವಂತಹ ಒಬ್ಬ ಯೋಧ ಯಾರನ್ನ ಹೇಳಿ ಹೇಳಿಯೇ ಹೋಗ್ಬೇಕು ಮತ್ತೊಮ್ಮೆ ಹೇಳುವುದಕ್ಕೆ ಹಿಂದೆ ಬರ್ತಾನೆ ಎಂಬ ಹಾಗೆ ಯಾವ ನಂಬುಗೆಯೂ ಇಲ್ಲ ಹೇಳಬೇಕಾದವರಲ್ಲಿ ಹೇಳಿಯೇ ಹೋದ್ರೆ ಮತ್ತೊಮ್ಮೆ ಹಿಂದೆ ಬರಬೇಕು ಅಂತ ಇರುವಲ್ಲ ಹಾಗಾಗಿ ಪ್ರಭಾವತಿಯಲ್ಲಿ ವಿಷಯವನ್ನು ಇರುವುದಕ್ಕೆ